ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್ ಇವತ್ತಿನ ವಿಡಿಯೋದಲ್ಲಿ ಲಾಂಗ್ ಫ್ರಾಕ್ಗೆ ಬ್ಯೂಟಿಫುಲ್ ಡಿಸೈನನ್ನು ಯಾವ ರೀತಿ ನಾವು ಹಾಕ್ಕೋಬೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ಆಗ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಹಾಗಾದರೆ ಯಾವ ರೀತಿ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಈ ರೀತಿ ನೋಡಿ ಮಾರ್ಕ್ಗಳನ್ನ ಹಾಕ್ಕೊಂಡಿದ್ದೀನಿ ಇದೇ ರೀತಿ ಹಾಕಬೇಕು ಅಂತೇನಿಲ್ಲ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ನೀಟಾಗಿ ಹಾಕ್ಕೋಬೋದು ನಾನು ಈ ರೀತಿ ನೀಟಾಗಿ ಲೈನ್ಸನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಪರ್ಲ್ಸ್ ಬರುತ್ತಲ್ಲ ಹಾಫ್ ಬೀಡ್ಸ್ ಅಂತ ಆ ಥರದ್ದು ತಗೊಂಡಿದ್ದೀನಿ ಹಾಫ್ ಆಫ್ ಇರುತ್ತೆ ಇದನ್ನು ನಾವು ಆರಾಮಾಗಿ ದಾರದಲ್ಲಿ ಸ್ಟಿಚನ್ನು ಮಾಡ್ಕೋಬೋದು ಆ ಥರದ್ದಿದು ನೆಕ್ಸ್ಟ್ ನಾನು ಇದಕ್ಕೆ ಫ್ಲವರ್ ಟೈಪ್ ಬರುತ್ತೆ ಚಮಕಿ ಅಂತೀವಲ್ಲ ಈ ಚಮ್ಕೀಸನ್ನ ತಗೊಂಡಿದ್ದೀನಿ ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಕುಂದನ್ಸನ್ನು ತಗೊಂಡಿದ್ದೀನಿ ಈಗ ಇದರಲ್ಲಿ ನಾವು ಥ್ರೆಡ್ಡನ್ನ ತಗೋಬೇಕು ಒಂದು ಒಂದು ಸ್ಮಾಲ್ ಸೈಜ್ ನೀಡಲ್ಲೂ ಬೇಕಾಗುತ್ತೆ ಈಗ ಇದರಲ್ಲಿ ನಾವು ಯಾವ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೋದು ಅಂತ ತೋರಿಸ್ತೀನಿ ಮೊದಲಿಗೆ ಈ ಲೈನ್ ಮೇಲೇ ನೀಟಾಗಿ ಆಫ್ ಪರ್ಲ್ಸ್ ಇದೆ ಅಲ್ವಾ ಇದನ್ನು ನೀಟಾಗಿ ಒಂದೊಂದನ್ನೇ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ನೀಟಾಗಿ ರೀತಿ ನೀಡಲ್ಗೆ ಅದನ್ನು ಹಾಕ್ಕೊಂಡು ಒಂದೊಂದನ್ನೇ ಆ ಲೈನ್ ಮಾರ್ಕ್ ನಾವು ಎಷ್ಟು ಹಾಕಿದ್ದೀವೋ ಆ ಮಾರ್ಕ್ ಮೇಲೇ ನೀಟಾಗಿ ಸ್ಟಿಚ್ಚನ್ನ ಮಾಡ್ಕೋಬೋದು ಒಂದೊಂದಾದರೂ ಹೊಲ್ಕೋಬೋದು ಎರಡು ಮೂರು ಬೇಕಾದರೂ ಕೂಡ ನಾವು ನೀಟಾಗಿ ಹೊಲ್ಕೋಬೋದು ಆ ರೀತಿ ನೀಟಾಗಿ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು ನೀಟಾಗಿ ಒಂದೊಂದನ್ನೇನು ಈ ರೀತಿ ಹೊಲ್ಕೊಳ್ತಾ ಬನ್ನಿ ನಾನು ಇದಕ್ಕೆ ವೈಟ್ ಮ್ಯಾಚ್ ಆಗುತ್ತೆ ಅಂತ ವೈಟ್ ತಗೊಂಡಿದ್ದೀನಿ ನಿಮಗೆ ಬೇರೆ ಕಲರ್ಸ್ ಬೇಕಾದರೆ ಬೇರೆ ಕಲರ್ಸ್ ಬೇಕಾದ್ರೂ ತಗೊಂಡು ಹೊಲ್ಕೋಬೋದು ಡ್ರೆಸ್ಗೆ ಯಾವ ಕಲರ್ ಮ್ಯಾಚ್ ಆಗುತ್ತೋ ಆ ಥರದನ್ನು ಹಾಕ್ಕೋಬೋದು ನೀಟಾಗಿ ರೀತಿ ಆ ಲೈನ್ ಫುಲ್ಲು ನೀಟಾಗಿ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಹೀಗೆ ನೀಟಾಗಿ ಲೈನ್ ಫುಲ್ಲು ಕೂಡ ಸ್ಟಿಚನ್ನ ಹಾಕ್ಕೊಳ್ಳಿ ಎಷ್ಟು ಲೈನ್ಸ್ ಇದೆಯೋ ಅಷ್ಟಕ್ಕೂ ಕೂಡ ನೆಕ್ಸ್ಟು ನೋಡಿ ಈ ಲೈನ್ಗೆ ನಾನು ಕೆಳಗಡೆ ಈ ಕುಂದನ್ ಇದೆ ಅಲ್ವಾ ಈ ಕುಂದನನ್ನು ಸ್ಟಿಚನ್ನು ಮಾಡ್ಕೊತಾ ಇದ್ದೀನಿ ಅದಕ್ಕೂ ಕೂಡ ಹೋಲ್ಸ್ ಇರುತ್ತೆ ನೀಟಾಗಿ ಆ ಹೋಲ್ಸಲ್ಲಿ ದಾರಾನ ನೀಡಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದರ ಸುತ್ತಲೂ ಕೂಡ ಅದನ್ನು ಹೊಲ್ಕೋಬೇಕು ನೀಟಾಗಿ ಫ್ಲವರ್ ಟೈಪು ಕಾಣಿಸುತ್ತೆ ಈ ಕುಂದನ್ ಸುತ್ತಲೂ ಕೂಡ ಈ ಬೀಡ್ಸನ್ನು ಹಾಫ್ ಬೀಡ್ಸ್ ಇದೆ ಅಲ್ವಾ ಈ ಬೀಡ್ಸನ್ನು ನೀಟಾಗಿ ಸ್ಟಿಚ್ಚನ್ನ ಮಾಡ್ಕೊಳ್ಳಿ ನಿಮಗೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅನಿಸಿದ್ರೆ ಈ ರೀತಿ ಗ್ಲೂ ಬರುತ್ತೆ ಅಲ್ವಾ ಫ್ಯಾಬ್ರಿಕ್ ಗ್ಲೂ ಈ ಗ್ಲೂನ ಅಂಟಿಸ್ಬಿಡಿ ಈ ರೀತಿ ಹಾಕ್ಬಿಟ್ಟು ಈ ಗ್ಲೂ ಮೇಲೆ ನೀಟಾಗಿ ಪರ್ಲ್ಸನ್ನು ಅಂಟಿಸ್ಕೊಳ್ಳಿ ಅಂಟಿಸ್ಬಿಟ್ಟು ಲಾಸ್ಟಲ್ಲಿ ಬೇಕಾದರೆ ನಾವು ಇದನ್ನು ಸ್ಟಿಚ್ಚನ್ನು ಮಾಡ್ಕೋಬೋದು ಡ್ರೈ ಆದಮೇಲೆ ನಾವು ಇದನ್ನು ಮತ್ತೆ ಸ್ಟಿಚ್ ಮಾಡಿಕೊಂಡ್ರೆ ಅದು ಕೂಡ ತುಂಬಾ ಈಸಿ ಆಗುತ್ತೆ ಈಗ ಗ್ಲೂನ ಹಾಕ್ಬಿಟ್ಟು ಅದ್ರ ಸುತ್ತಲೂ ಕೂಡ ಈ ರೀತಿ ಒಂದೊಂದನ್ನು ಹಾಕ್ಕೊಂಡು ಒಲಿತಾ ಇದ್ದೀನಿ ಇನ್ನೂ ಸ್ವಲ್ಪ ಈಸಿ ಮೆಥಡಲ್ಲಿ ನಿಮಗೆ ತೋರಿಸ್ತೀನಿ ಇರಿ ಇದನ್ನು ಈ ಫ ಮೊದಲಿಗೆ ನಾನು ಈ ರೀತಿ ಸ್ಟಿಚ್ಚನ್ನು ಇದ್ದೀನಿ ಈಗ ಮೊದಲು ದಾರದಲ್ಲಿ ಒಲಿದಿರನೇ ಗ್ಲೂ ಹಾಕಿ ಅದನ್ನು ಅಂಟಿಸ್ಬಿಟ್ಟು ಬೇಕಾದ್ರೂ ಈಸಿಯಾಗಿ ನಾವು ಸ್ಟಿಚ್ಚನ್ನು ಮಾಡ್ಕೋಬೋದು ನೋಡಿ ಇವಾಗ ನಾವು ಮಾರ್ಕ್ ಮಾಡಿದ್ದೀವಲ್ಲ ಈ ಮಾರ್ಕ್ ಮೇಲೆ ನಾನು ನೀಟಾಗಿ ರೀತಿ ಗ್ಲೂನ ಮೊದಲಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ಇದು ತುಂಬಾ ಈಸಿ ಹೀಗೆ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಇದ್ರ ಮೇಲೆ ನಾವು ಈ ಪರ್ಲ್ಸನ್ನು ಈಸಿಯಾಗಿ ಅಂಟಿಸ್ಕೊಬಿಡೋಣ ನೀಟಾಗಿ ರೀತಿ ಒಂದೊಂದನ್ನೇ ಅಂಟಿಸ್ಕೊಳ್ಳಿ ನಾನು ಒಂದು ನೀಡಲನ್ನ ತಗೊಂಡು ನೀಡಲ್ಗೆ ಸ್ವಲ್ಪ ಗ್ಲೂನ ಅಂಟಿಸ್ಕೊಂಡು ನೋಡಿ ಈ ರೀತಿ ಒಂದೊಂದನ್ನೇ ಅದಕ್ಕೆ ಅಂಟಿಸ್ಕೊಳ್ಳಿ ಈ ರೀತಿ ತುಂಬ ಈಸಿಯಾಗಿ ಫಾಸ್ಟಾಗಿ ಆಗೋಗುತ್ತೆ ಈ ರೀತಿ ಅಂಟಿಸ್ಕೊಂಡಾಗ ನೋಡಿ ಈ ರೀತಿ ಒಂದೊಂದನ್ನೇ ಈ ರೀತಿ ಅಂಟಿಸ್ಕೊಳ್ತಾ ಹೋಗಿ ತುಂಬ ಫಾಸ್ಟಾಗಿ ಈಸಿಯಾಗಿ ನಾವು ಈ ರೀತಿ ಅಂಟಿಸ್ಕೊಳ್ಳೋದ್ಬೋದು ಹೀಗೆ ಎಲ್ಲ ಲೈನ್ಸ್ಗೂ ಕೂಡ ಮೊದಲಿಗೆ ಗ್ಲೂ ಹಾಕ್ಬಿಟ್ಟು ಇದನ್ನು ಅಂಟಿಸ್ಕೊಬಿಡಿ ಅಂಟಿಸ್ಕೊಂಡ್ಮೇಲೆ ನೆಕ್ಸ್ಟು ಫುಲ್ ಡ್ರೈ ಆದಮೇಲೆ ಬೇಕಾದ್ರೆ ನಾವು ಇದನ್ನು ಮತ್ತೆ ಅದರ ಮೇಲೆ ಸ್ಟಿಚ್ಚನ್ನ ಮಾಡಿಕೊಂಡ್ರೆ ಈಸಿಯಾಗಿ ಫಾಸ್ಟಾಗಿ ಆಗೋಗುತ್ತೆ ಈ ರೀತಿ ನೀಟಾಗಿ ಎಲ್ಲ ಲೈನ್ಸ್ಗೂ ಕೂಡ ನಾನು ನೀಟಾಗಿ ಗ್ಲೂನ ಅಪ್ಲೈ ಮಾಡಿಬಿಟ್ಟು ಈ ನೀಡಲ್ಲಿಂದ ತುಂಬಾ ಫಾಸ್ಟಾಗಿ ರೀತಿ ಎಲ್ಲದನ್ನು ಕೂಡ ಅಂಟಿಸ್ಕೊತಾ ಇದ್ದೀನಿ ಈ ಫ್ಲವರ್ಸ್ ಟೈಪು ಈ ಕುಂದನ್ನ ಅಂಟಿಸಿ ನಾನು ಅದು ಸುತ್ತಲೂ ಹಾಕಿದ್ದೀನಲ್ಲ ಅದನ್ನು ಒಂದು ಲೈನ್ ಬಿಟ್ಟು ಇನ್ನೊಂದು ಲೈನ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಲೈನ್ಸ್ಗೂ ಹಾಕಿದಾಗ ಅಲ್ಲಿ ನೀಟಾಗಿ ಕಾಣಿಸೋದಿಲ್ಲ ಸೊ ಒಂದು ಲೈನ್ ಬಿಟ್ಟು ಒಂದು ಲೈನ್ಗೆ ಹಾಕ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಅದನ್ನು ಅಂಟಿಸ್ಕೊಂಡು ಇಲ್ಲೂ ಕೂಡ ಈ ಕುಂದನ್ಸ್ಗೆ ಸ್ವಲ್ಪ ಗ್ಲೂ ಜಾಸ್ತಿ ಹಾಕ್ಕೊಳ್ಳಿ ಕುಂದನ್ ಸ್ವಲ್ಪ ಅಗಲ ಇದೆ ಅಲ್ವಾ ಅದರಿಂದ ಕುಂದನಿಗೆ ಸ್ವಲ್ಪ ಗ್ಲೂನ ಜಾಸ್ತಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ರೀತಿ ಅಂಟಿಸ್ಕೊಂಡು ಈಗ ಅದ್ರ ಸುತ್ತಲೂ ಕೂಡ ಮತ್ತೆ ಗ್ಲೂನ ಇದ್ದೀನಿ ನೀಟಾಗಿ ರೀತಿ ಗ್ಲೂನ ಹಾಕಿಬಿಟ್ಟು ಅದಕ್ಕೂ ಕೂಡ ಅದ್ರ ಮೇಲೆ ಮತ್ತೆ ಈ ಪರ್ಲ್ಸನ್ನು ಅಂಟಿಸ್ತಾ ಇದ್ದೀನಿ ಈ ರೀತಿ ಎಲ್ಲ ಲೈನ್ಸ್ಗೂ ಕೂಡ ನೀಟಾಗಿ ಅಂಟಿಸ್ಕೊಳ್ತಾ ಬರಬೇಕು ಒಂದು ಲೈನ್ ಬಿಟ್ಟು ಒಂದು ಲೈನ್ಗೆ ಈ ರೀತಿ ಕುಂದನ್ಸನ್ನು ಅಂಟಿಸ್ತಾ ಇದ್ದೀನಿ ನೀಟಾಗಿ ರೀತಿ ಗ್ಲೂನ ಹಾಕಿಬಿಟ್ಟು ಗ್ಲೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೀಟಾಗಿ ಅಂಟ್ಕೊಳ್ಳುತ್ತೆ ಇದು ಫುಲ್ ಡ್ರೈ ಒನ್ ಡೇ ಡ್ರೈ ಆಗೋಕ್ಕೆ ಬಿಡಬೇಕು ಟ್ವೆಂಟಿ ಫೋರ್ ಅವರ್ಸು ಡ್ರೈ ಬಿಡಿ ಆಮೇಲೆ ಇದನ್ನು ನೀಟಾಗಿ ಮತ್ತೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಆಗ ಯಾವುದೂ ಕೂಡ ಉದುರೋಗೋದಿಲ್ಲ ನೀಟಾಗಿ ಇರುತ್ತೆ ನೀಟಾಗಿ ರೀತಿ ಸ್ಟಿಚ್ನ್ನ ಅಣ್ಣ ನೀಟಾಗಿ ಆಮೇಲೆ ನಾವು ಇದನ್ನು ಸ್ಟಿಚ್ಚನ್ನ ಮಾಡ್ಕೋಬೇಕು ಈ ರೀತಿ ಎಲ್ಲದಕ್ಕೂ ನಾನು ಮೊದಲಿಗೆ ಗ್ಲೂನ ಹಾಕಿಬಿಟ್ಟು ನೀಟಾಗಿ ಅಂಟಿಸ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಲೈನ್ಸ್ಗೂ ಕೂಡ ನೀಟಾಗಿ ಅಂಟಿಸ್ಕೊಬಿಡಿ ನಾನೀಗ ಕಂಪ್ಲೀಟ್ ಮಾಡಿದ್ದೀನಿ ನೀಟಾಗಿ ಈ ರೀತಿ ಎಲ್ಲ ಕೂಡ ಅಂಟಿಸ್ಕೊಂಡ್ಮೇಲೆ ನೆಕ್ಸ್ಟು ಈ ಫ್ಲವರ್ ಟೈಪ್ ಚಮಕೀಸ್ ಇತ್ತಲ್ಲ ಇದನ್ನು ಕೆಳಗಡೆ ನಾನು ಅಲ್ಲಲ್ಲಿ ಒಂದು ಹಾಕೋಣ ಅಂತೇಳ್ಬಿಟ್ಟು ತಗೊಂಡಿದ್ದೀನಿ ನೀಟಾಗಿ ಡಾಟ್ಸನ್ನು ಇಟ್ಕೊಳ್ಳಿ ಗ್ಲೂನಲ್ಲಿ ನಿಮಗೆ ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲಿ ನೀಟಾಗಿ ರೀತಿ ಒಂದೊಂದು ಡಾಟ್ ಥರ ಸ್ಮಾಲ್ ಸ್ಮಾಲ್ ಡಾಟ್ ಥರ ಇಟ್ಕೊಂಡು ಅದ್ರ ಮೇಲೆ ನಾವು ಈಗಿದ ಈ ಚಮಕಿನ ಅಂಟಿಸ್ಕೊಳ್ಳೋಣ ನೀಟಾಗಿ ರೀತಿ ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲಿ ನೋಡಿಕೊಂಡು ಈ ಗ್ಲೂನ ಅಪ್ಲೈ ಮಾಡಿಕೊಳ್ಳಿ ಡಾಟ್ಸ್ ಟೈಪು ಹೀಗೆ ಅಪ್ಲೈ ಮಾಡಿದ್ಮೇಲೆ ಈಗ ಇದ್ರ ಮೇಲೆ ಕೂಡ ಸೇಮ್ ನಾವು ನೀಡಲ್ನಲ್ಲಿ ಯಾವ ರೀತಿ ಕುಂದನ್ಸನ್ನ ಅಂಟಿಸ್ಕೊಂಡು ಕುಂದನ್ಸನ್ನ ಮತ್ತು ಈ ಪರ್ಲನ್ನ ಸೇಮ್ ಅದೇ ರೀತಿ ಇದನ್ನು ಕೂಡ ನೀಟಾಗಿ ಅಂಟಿಸ್ಕೊಳ್ಳೋಣ ಹೀಗೆ ಎಲ್ಲೆಲ್ಲಿ ಬೇಕಾಗುತ್ತೋ ನಿಮಗೆ ಅಲ್ಲಿ ನೀಟಾಗಿ ಈ ರೀತಿ ಗ್ಲೂನ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಅಂಟಿಸ್ಕೊಳ್ಳಿ ಹೀಗೆ ಅಂಟಿಸ್ಕೊಂಡ್ಮೇಲೆ ಇದು ಕೂಡ ನೀಟಾಗಿ ಡ್ರೈ ಆಗೋಕ್ಕೆ ಬಿಡಬೇಕು ನೀಟಾಗಿ ಡ್ರೈ ಆದಮೇಲೆ ಇದನ್ನು ಕೂಡ ಮತ್ತೆ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ ನೀಟಾಗಿ ರೀತಿ ನಿಮಗೆ ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲೆಲ್ಲ ನೀಟಾಗಿ ಅಂಟಿಸ್ಕೊಳ್ಳಿ ನಾನು ಬಾಡಿ ಪಾರ್ಟ್ಗೆ ಇದನ್ನು ನೀಟಾಗಿ ಈ ರೀತಿ ಅಂಟಿಸ್ಕೊತಾ ಇದ್ದೀನಿ ನಿಮಗೆ ಬಾಟಮ್ಗೆ ಬೇಕು ಅಂದರೂ ಕೂಡ ಬಾಟಮ್ಗೂ ಕೂಡ ಅಲ್ಲಲ್ಲಿ ನೀಟಾಗಿ ನಾವು ಈ ರೀತಿ ಅಂಟಿಸ್ಕೋಬೇಕು ತುಂಬಾ ಹೈಲೈಟಾಗಿ ಕಾಣಿಸುತ್ತೆ ವೈಟು ಇದ್ರ ಮೇಲೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಫ್ರಾಕು ಅದು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಈ ಫ್ರಾಕ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಬೇಕಿರೋರು ಸಲ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿ ಇದನ್ನು ಕೂಡ ಫುಲ್ಲು ಅಂಟಿಸ್ಕೊಂಡ್ಮೇಲೆ ಇದನ್ನು ಮತ್ತೆ ನಾವು ಡ್ರೈ ಆದಮೇಲೆ ಸ್ಟಿಚ್ಚನ್ನು ಮಾಡ್ಕೋಬೇಕು ಕಂಪಲ್ಸರಿಯಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಈ ಥರ ನೀಡಲ್ನಲ್ಲಿ ಸ್ವಲ್ಪ ಸ್ಮಾಲ್ ಸೈಜ್ ನೀಡಲ್ ಬರುತ್ತಲ್ಲ ಯಮಿಂಗ್ ನೀಡಲ್ಲು ಅದನ್ನು ತಗೊಂಡು ಈ ನೀಡಲ್ ಪಕ್ಕದಲ್ಲೇ ಈ ರೀತಿ ನೀಡಲ್ಸ್ಗೆ ಹೋಲ್ ಇರುತ್ತೆ ಆ ಹೋಲ್ ಹತ್ರನೇ ನೋಡಿಕೊಂಡು ಈ ರೀತಿ ಸ್ಟಿಚ್ಚನ್ನ ಮಾಡ್ಕೊಳ್ಳಿ ನೀಟಾಗಿ ಸ್ಟಿಚ್ಚನ್ನ ಮಾಡ್ಕೊಳ್ಳಿ ಥ್ರೆಡ್ಡು ಕಾಣಿಸ್ತೀರ ಜಾಸ್ತಿ ಈ ರೀತಿ ಆ ಆ ಹೋಲ್ಸ್ ಹತ್ರನೇ ಮೇಲೆ ತೆಗೆದು ಇನ್ನೊಂದು ಸೈಡ್ಗೆ ಕೆಳಗಡೆಗೆ ತಗೋಬೇಕು ನೀಟಾಗಿ ಈ ರೀತಿ ಹೋಲ್ಸಲ್ಲಿ ದಾರನ ಸೇರಿಸ್ಬಿಟ್ಟು ಸ್ಟಿಚ್ಚನ್ನ ಮಾಡ್ಕೊಳ್ಳಿ ನೀಟಾಗಿ ರೀತಿ ಎಲ್ಲ ಮಣಿಗಳ್ನೂ ಕೂಡ ಡ್ರೈ ಆದಮೇಲೆ ಸ್ಟಿಚ್ನ ಮಾಡ್ಕೋಬೇಕು ನೀಟಾಗಿ ರೀತಿ ಎಲ್ಲಾದ್ನೂ ಕೂಡ ಸ್ಟಿಚ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಚಮಕಿ ಇದೆಯಲ್ವಾ ಆ ಚಮಕಿಗೂ ಕೂಡ ನಾನು ನೀಟಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಸ್ಟಿಚ್ ಮಾಡಿದ್ಮೇಲೆ ಈ ಚಮಕಿಗಳನ್ನ ಕೂಡ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಇದನ್ನು ಡ್ರೈ ಆದಮೇಲೇ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಡ್ರೈ ಆಗಿದ್ರೆ ಸ್ಟಿಚ್ ಮಾಡೋಕ್ಕೋದ್ರೆ ಅದು ಉದುರೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಈ ಚಮಕಿಗಳಿಗೆ ನಾನು ಸ್ಮಾಲ್ ಸೈಜ್ ಶುಗರ್ ಬೀಡ್ಸನ್ನು ತಗೊಂಡಿದ್ದೀನಿ ಮೊದಲಿಗೆ ಇದನ್ನು ನೋಡಿ ರೀತಿ ಆ ಓಲಲ್ಲಿ ಮೇಲೆ ತೆಗ್ದಿಟ್ಟು ಈ ಶುಗರ್ ಬೀಡ್ಸನ್ನು ಒಂದೊಂದನ್ನು ಹಾಕ್ಕೊಂಡು ನಂತರ ಅದೇ ಓಲಲ್ಲಿ ಕೆಳಗಡೆಗೆ ಎಳ್ಕೋಬೇಕು ನಿಮ್ಮ ಹತ್ರ ಆ ಥರ ಶುಗರ್ ಬೀಡ್ಸ್ ಇಲ್ಲ ಅಂತಂದರೆ ಸೈಡಿಂದ ಕೆಳಗಡೆಗೆ ಎಳ್ಕೊಳ್ಳಿ ಸರಿ ಹೋಗುತ್ತೆ ಇದ್ರೆ ಈ ಥರದ್ದು ಒಂದೊಂದನ್ನು ಹಾಕಿ ಅದೇ ಹೋಲಲ್ಲಿ ಮತ್ತೆ ಕೆಳಗಡೆಗೆ ಎಳ್ಕೊಳ್ಳಿ ಆಗ ನೀಟಾಗಿ ಅದನ್ನು ನಾಟು ಬೀಳುತ್ತೆ ಓಲು ಕೂಡ ಕಾಣಿಸೋದಿಲ್ಲ ಈ ಬೀಡ್ಸ್ ಇರುತ್ತಲ್ವಾ ಆ ಗ್ಯಾಪ್ಗೆ ಬೀಡ್ಸ್ ಕೂತ್ಕೊಳ್ಳುತ್ತೆ ನೀಟಾಗಿ ಕಾಣಿಸುತ್ತೆ ಹೋಲ್ ಅನ್ನೋದು ಗೊತ್ತಾಗೋದಿಲ್ಲ ತುಂಬಾ ನೀಟಾಗಿ ಕಾಣಿಸುತ್ತೆ ಈ ರೀತಿ ನೀಟಾಗಿ ಎಲ್ಲದನ್ನು ಕೂಡ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಆ ಹೋಲಲ್ಲಿ ಮೇಲೆ ಎಳ್ಕೊಂಡು ಒಂದು ಬೀಡನ್ನು ಹಾಕಿ ಅದನ್ನು ಮತ್ತೆ ಕೆಳಗಡೆಗೆ ಎಳ್ಕೋಬೇಕು ಈ ರೀತಿ ನೀಟಾಗಿ ಎಲ್ಲದನ್ನು ಕೂಡ ಸ್ಟಿಚನ್ನು ಮಾಡಿಕೊಂಡ್ರೆ ನಮ್ಮ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ನಂಗೆ ತುಂಬ ಇಷ್ಟ ಆಯಿತು ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಟ್ರೈ ಮಾಡಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೀಟಾಗಿ ಈ ರೀತಿ ಎಲ್ಲ ಚಮ್ಕೀಸು ಕೂಡ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಈ ರೀತಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್